ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಡಿಯನ್ ಪೋಸ್ಟ್ ಅಲ್ಲಿ ಇರುವಂತಹ ರಿಕ್ರೂಟ್ಮೆಂಟ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಈ ನೋಟಿಸ್ ಬಂದಂತ ದಿನಾಂಕ 8 ನವೆಂಬರ್ 2023 ಬಂದಿದೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇನ್ ದ ಕ್ಯಾಡರ್ಸ್ ಆಫ್ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್, ಪೋಸ್ಟ್ ಮ್ಯಾನ್, ಮೇಲ್ ಗಾರ್ಡ್ ಅಂಡ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಅಂದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ ಇರೋದು ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಈ ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡಿದ್ರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಈಗ ಪೋಸ್ಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಜಾಬ್ ಅನ್ನ ಕೊಡ್ತಾ ಇದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ನೋಡ್ರಿ, ಪೋಸ್ಟಲ್ ಅಸಿಸ್ಟೆಂಟ್ ಆಗಿ, ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿ, ಪೋಸ್ಟ್ ಮ್ಯಾನ್ ಆಗಿ, ಮೇಲ್ಗಾರ್ಡ್ ಆಗಿ, ಮತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿ ನಿಮ್ಗೆ ಏನಪ್ಪ ಅಂದ್ರೆ ಹುದ್ದೆಗಳನ್ನ ಕೊಡ್ತಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 10-11-2023 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಆಗೋದು ಯಾವಾಗಪ್ಪ ಅಂದ್ರೆ 9-12-2023. ಅದೇ ತರನಾಗಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬದಕ್ಕಿರುವಂತಹ ಕಡೆಯ ದಿನಾಂಕ 9-12-2023. ಸೊ ಹಾಗಾದ್ರೆ ಪೇ ಸ್ಕೇಲ್ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡ್ರಿ, ಪೋಸ್ಟಲ್ ಅಸಿಸ್ಟೆಂಟ್ ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 25,500 ರೂಪಾಯಿಂದ 81,100 ರೂಪಾಯಿ ಕೊಡ್ತಾರೆ. ಸಾರ್ಟಿಂಗ್ ಅಸಿಸ್ಟೆಂಟ್ಗೂ ಕೂಡ ಏನಪ್ಪ ಅಂದ್ರೆ ಅದೇ ತರನಂತ ಪೇ ಸ್ಕೇಲ್ ಇರುತ್ತೆ. ಇನ್ನುಳಿದಂತೆ ನೋಡ್ರಿ, ಪೋಸ್ಟ್ ಮ್ಯಾನ್ ಮತ್ತೆ ಮೇಲ್ ಗಾರ್ಡ್ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ 21,700 ರೂಪಾಯಿಂದ 69,100 ವರೆಗೂ ಪೇ ಸ್ಕೇಲ್ ಅನ್ನ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಏನಪ್ಪ ಅಂದ್ರೆ 18,000ದಿಂದ ನಿಮ್ಗೆ 56,900 ವರೆಗೂ ಏನಪ್ಪ ಅಂದ್ರೆ ಸ್ಯಾಲರೀಸ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏಜ್ ಲಿಮಿಟ್ ಅಥವಾ ವಯೋಮಿತಿಯನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್, ಪೋಸ್ಟ್ ಮ್ಯಾನ್, ಮೇಲ್ಗಾರ್ಡ್ ಎಲ್ಲಾ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಏಜ್ ಲಿಮಿಟ್ ಅಥವಾ ವಯೋಮಿತಿ ಬಂದು 18 ರಿಂದ 27 ವರ್ಷ. ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಮಾತ್ರ ಏನಪ್ಪ ಅಂದ್ರೆ 18 ರಿಂದ 25 ವರ್ಷ. ಜೊತೆಗೆ ನೋಡ್ರಿ, ಈ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಯೋಮಿತಿ ಸಡಲಿಕೆ ನೋಡ್ರಿ 5 ವರ್ಷ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ SC/ST ಕ್ಯಾಂಡಿಡೇಟ್ಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ OBC ಅಭ್ಯರ್ಥಿಗಳಿಗೂ ಕೂಡ ಏನಪ್ಪ ಅಂದ್ರೆ SC/ST ಅಭ್ಯರ್ಥಿಗಳಿಗೆ ಮಾತ್ರ 5 ವರ್ಷ ವಯೋಮಿತಿ ಸಡಲಿಕೆಯಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ವಿದ್ಯಾರ್ಹತೆ ಏನಿರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರಬೇಕಂದ್ರೆ ಫಸ್ಟ್ ನೋಡ್ರಿ, ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್ ಗೆ ಏನಪ್ಪ ಅಂದ್ರೆ ನೀವು ಪದವೀಧರರಾಗಿರ್ಬೇಕು. ಯಾವುದೇ ಪದವೀಧರ ಆಗಿದ್ರು ನಡೆಯುತ್ತೆ, ಪದವೀಧರರಾಗಿರ್ಬೇಕು. ಜೊತೆಗೆ ಕಂಪ್ಯೂಟರ್ ವರ್ಕಿಂಗ್ ನಾಲೆಜ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದೇ ತರನ ನೋಡ್ರಿ, ಪೋಸ್ಟ್ ಮ್ಯಾನ್ ಮತ್ತೆ ಮೇಲ್ಗಾಡಿಗೆ ಏನಪ್ಪ ಅಂದ್ರೆ ನೀವು ಜಸ್ಟ್ ಏನಪ್ಪ ಅಂದ್ರೆ PUC ಪಾಸ್ ಆಗಿರ್ಬೇಕು. ಜೊತೆಗೆ ನೋಡ್ರಿ, ಶುಡ್ ಹ್ಯಾವ್ ಪಾಸ್ಡ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಕನ್ಸರ್ನ್ ಪೋಸ್ಟಲ್ ಸರ್ಕಲ್ ಆರ್ ಡಿವಿಷನ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಇನ್ 10th ಸ್ಟ್ಯಾಂಡರ್ಡ್. ಅಂದ್ರೆ ನಿಮ್ಗೆ ಯಾವ ಒಂದು ಡಿವಿಷನ್ ಅಥವಾ ಸರ್ಕಲ್ಗೆ ನಿಮ್ನ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಅಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಭಾಷೆಗೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಸರ್ಕಲ್ ಬಂತು ಅಥವಾ ಕರ್ನಾಟಕ ಡಿವಿಷನ್ ಬಂತಂದ್ರೆ ಕನ್ನಡವನ್ನ ನೀವೇನಪ್ಪ ಅಂದ್ರೆ 10ನೇ ಕ್ಲಾಸ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ವಿಷಯವನ್ನಾಗಿ ಪಾಸ್ ಮಾಡಿರ್ಬೇಕಾಗಿರುತ್ತೆ. ಜೊತೆಗೆ ಏನಂದ್ರೆ ನಿಮ್ಗೆ ಕಂಪ್ಯೂಟರ್ ವರ್ಕಿಂಗ್ ನಾಲೆಜ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಏನಪ್ಪ ಅಂದ್ರೆ ಜಸ್ಟ್ ನೀವು SSLC ಪಾಸ್ ಆಗಿದ್ರೆ ಸಾಕು, ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಇದೆಯಲ್ಲ, ಯಾರೆಲ್ಲ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಅನ್ನೋದನ್ನು ಕೊಟ್ಟಿದ್ದಾರೆ. ಅ ಕ್ಯಾಂಡಿಡೇಟ್ ಶಾಲ್ ಬಿ ಕನ್ಸಿಡರ್ಡ್ ಆಸ್ ಅ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಫಾರ್ ದ ಪರ್ಪಸ್ ಆಫ್ ರಿಕ್ರೂಟ್ಮೆಂಟ್ ಅಂಡರ್ ದಿಸ್ ನೋಟಿಫಿಕೇಶನ್ಸ್ ವಿತ್ ರೆಫರೆನ್ಸ್ ಆಫ್ ಫಾಲೋವಿಂಗ್ ಕ್ರೈಟೀರಿಯಾ. ಏನೇನ್ ಫಾಲೋವಿಂಗ್ ಕ್ರೈಟೀರಿಯಾ ಇದೆ ಅಂದ್ರೆ, ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ಅ ಸ್ಟೇಟ್ ಆರ್ ಕಂಟ್ರಿ ಇನ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇನ್ ಎನಿ ಆಫ್ ದ ಸ್ಟೇಜ್ ಇನ್ ಎನಿ ಆಫ್ ದ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಮೆನ್ಷನ್ ಇನ್ ಪ್ಯಾರಾ 7 ಆಫ್ ದಿಸ್ ನೋಟಿಫಿಕೇಶನ್ಸ್. ಅಂದ್ರೆ ಈ ಒಂದು ನೋಟಿಫಿಕೇಶನ್ ಪ್ಯಾರಾ 7 ಅಲ್ಲಿ ಏನ್ ಹೇಳಿದ್ರಲ್ಲ ಆ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ನೀವೇನಾದ್ರೂ ಏನಪ್ಪ ಅಂದ್ರೆ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪ್ರಾತಿನಿಧ್ಯವನ್ನ ಮಾಡಿದ್ರೆ ಅಂತವರನ್ನ ಅವರು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ದೇರ್ ಯೂನಿವರ್ಸಿಟಿ ಇನ್ ಇಂಟರ್ ಸ್ಟೇಟ್ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಕಂಡಕ್ಟೆಡ್ ಬೈ ದ ಇಂಟರ್ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಬೋರ್ಡ್ ಇನ್ ಎನಿ ಆಫ್ ದ ಫಾಲೋವಿಂಗ್ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಮೆನ್ಷನ್ ಇನ್ ಪ್ಯಾರಾ 7 ಆಫ್ ದಿಸ್ ನೋಟಿಫಿಕೇಶನ್ಸ್. ಅಂದ್ರೆ ನೀವೇನಾದ್ರೂ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಅನ್ನ ಆಡಿದ್ರಿ, ಎಸ್ಪೆಷಲಿ ಇಂಟರ್ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಬೋರ್ಡ್ ಅವ್ರು ಏನ್ ಕಂಡಕ್ಟ್ ಮಾಡ್ತಾರಲ್ಲ ಅದರಲ್ಲಿ ನೀವೇನಾದ್ರೂ ಪ್ರಾತಿನಿಧ್ಯವನ್ನ ತೋರಿಸಿದ್ರೆ, ಎಸ್ಪೆಷಲಿ ಪ್ಯಾರಾ 7 ಅಲ್ಲಿ ಏನು ಸ್ಪೋರ್ಟ್ಸ್ ಇವೆಂಟ್ ಇದೆಯಲ್ಲ ಅಲ್ಲಿ ಪ್ರಾತಿನಿಧ್ಯವನ್ನ ತೋರಿಸಿದ್ರೆ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ದ ಸ್ಟೇಟ್ ಸ್ಕೂಲ್ ಟೀಮ್ಸ್ ಇನ್ ನ್ಯಾಷನಲ್ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಫಾರ್ ಸ್ಕೂಲ್ಸ್ ಕಂಡಕ್ಟೆಡ್ ಬೈ ಆಲ್ ಇಂಡಿಯಾ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಇನ್ ಎನಿ ಆಫ್ ದ ಫಾಲೋವಿಂಗ್ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಮೆನ್ಷನ್ಡ್ ಇನ್ ಪ್ಯಾರಾ 7 ಆಫ್ ದಿಸ್ ನೋಟಿಫಿಕೇಶನ್ಸ್. ಅಂದ್ರೆ ನೋಡ್ರಿ, ಯಾರಾದ್ರೂ ಏನಪ್ಪ ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಅಥವಾ ನ್ಯಾಷನಲ್ ಗೇಮ್ಸ್ ಅಲ್ಲಿ ಏನಪ್ಪ ಅಂದ್ರೆ ಸ್ಕೂಲ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಎಸ್ಪೆಷಲಿ ಈ ಸ್ಕೂಲ್ ಅನ್ನ ರೆಪ್ರೆಸೆಂಟ್ ಮಾಡಿರ್ತಾರಲ್ಲ ಈ ಸ್ಪೋರ್ಟ್ಸ್ ಅನ್ನ ಯಾರು ಕಂಡಕ್ಟ್ ಮಾಡಿರ್ತಾರಪ್ಪ ಅಂದ್ರೆ ಆಲ್ ಇಂಡಿಯಾ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಅವ್ರು ಕಂಡಕ್ಟ್ ಮಾಡಿರ್ತಾರಲ್ಲ ಅಲ್ಲಿ ನೀವೇನಾದ್ರೂ ಪ್ರಾತಿನಿಧ್ಯವನ್ನ ವಹಿಸಿದ್ರೆ ನಿಮ್ಮನ್ನು ಕೂಡ ಅವರು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದಾದ್ಮೇಲೆ ಸ್ಪೋರ್ಟ್ಸ್ ಪರ್ಸನ್ ಹ್ಯಾವ್ ಬೀನ್ ಅವಾರ್ಡೆಡ್ National Award in Physical Efficiency under the National Physical Efficiency Drive. ಅಂದ್ರೆ ನೋಡ್ರಿ ಯಾರೆಲ್ಲ ಈ ಸ್ಪೋರ್ಟ್ಸ್ ಪರ್ಸನ್ ಇರ್ತೀರಿ ನೀವೇನಪ್ಪ ಅಂದ್ರೆ ನ್ಯಾಷನಲ್ ಅವಾರ್ಡ್ ರಾಷ್ಟ್ರೀಯ ಅವಾರ್ಡ್ ಅನ್ನ ತೆಗೆದುಕೊಂಡಿದ್ರೆ ಎಸ್ಪೆಷಲಿ ದೈಹಿಕ ಸಾಮರ್ಥ್ಯದೊಳಗೆ ರಾಷ್ಟ್ರೀಯ ಅವಾರ್ಡ್ ಅನ್ನ ತೆಗೆದುಕೊಂಡಿದ್ರು ಸಹ ನಿಮಗೆ ಈ ಒಂದು ಸ್ಪೋರ್ಟ್ಸ್ ಪರ್ಸನ್ ಅಂತ ಕಂಡಕ್ಟ್ ಮಾಡ್ತಾರೆ. ಹಾಗಾದ್ರೆ ಏನೇನೆಲ್ಲ ಇದೆಯಪ್ಪ ಅಂದ್ರೆ ನೋಡ್ರಿ ಆರ್ಚರಿ, ಅಟ್ಟೆಪಟ್ಟು, ಬಾಲ್ ಬ್ಯಾಡ್ಮಿಂಟನ್, ಬಾಸ್ಕೆಟ್ ಬಾಲ್, ಬಾಡಿ ಬಿಲ್ಡಿಂಗ್, ಬ್ರಿಡ್ಜ್, ಚೆಸ್, ಸೈಕ್ಲಿಂಗ್, डेप्थ स्पोर्ट्स, एथलेटिक्स, बैडमिंटन, बेसबॉल, बिलियर्ड्स एंड स्नोकर, बॉक्सिंग, कैरम, क्रिकेट, साइकिल पोलो, इक्विस्ट्रेन स्पोर्ट्स जोतेगे नोड्री फेंसिंग, फुटबॉल, गोल्फ, जिम्नास्टिक, हैंडबॉल, हॉकी, आइस स्केटिंग, आइस स्किलिंग, जूडो, कबड्डी, कराटे, कैकेइंग एंड कैनोइंग, खोखो, कुडो, मल्लखंबा, मोटर स्पोर्ट्स, नेटबॉल, ಆಮೇಲೆ ಪ್ಯಾರಾ ಸ್ಪೋರ್ಟ್ಸ್ ಒಳಗ ಏನ್ ಏಷ್ಯನ್ಸ್ ಗೇಮ್ಸ್ ಒಳಗ ಬರ್ತಲ್ಲ ಆ ಪ್ಯಾರಾ ಒಲಿಂಪಿಕ್ಸ್ ಒಳಗ ನೀವೇ ರೆಪ್ರೆಸೆಂಟೇಟ್ ಮಾಡಿದ್ರೆ ಎಲಿಜಿಬಲ್ ಆಗ್ತಾರೆ. ಇದಾದ್ಮೇಲೆ ಪೆನ್ ಆಕ್ಸೆಲೇಟ್, ಪೋಲೋ, ಪವರ್ ಲಿಫ್ಟಿಂಗ್, ಶೂಟಿಂಗ್ ಬಾಲ್, ರೋಲ್ ಬಾಲ್, ರೋಲರ್ ಸ್ಕೇಟಿಂಗ್, ರೋಯಿಂಗ್, ರಗ್ಬಿ, ಸ್ಪೀಕ್, ಸಾಫ್ಟ್ ಬಾಲ್, ಸಾಫ್ಟ್ ಟೆನಿಸ್, ಸ್ಕ್ವಾಶ್, ಸ್ವಿಮ್ಮಿಂಗ್, ಟೇಬಲ್ ಟೆನಿಸ್, ಟೈಕಾಂಡೋ, ವೈಟ್ ಟೆನಿಸ್, ಟೆನಿಸ್ ಬಾಲ್, ಕ್ರಿಕೆಟ್, ಟೆನ್ ಪಿನ್ ಬೌಲಿಂಗ್, ट्रियथलॉन, टग ऑफ वार, वालीबाल, वेट लिफ्टिंग, ओशो, रेस्लिंग, आचिंग, योगासन ಇದರೊಳಗೆ ಯಾವುದರೊಳಗೂ ನೀವು ಏನಾದರೂ ಪ್ರಾತಿನಿಧ್ಯವನ್ನ ಕೊಟ್ಟಿದ್ರೆ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ನೋಡ್ರಿ ಪ್ರಿಫರೆನ್ಸ್ ಅನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ಫಸ್ಟ್ ನೋಡ್ರಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಯಾರು ಭಾಗವಹಿಸಿರ್ತಾರಲ್ಲ ಅಂತವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನ್ಯಾಷನಲ್ ಕಾಂಪಿಟೇಷನ್ ಗೆ ಭಾಗವಹಿಸಿದವರಿಗೆ ಪ್ರಿಫರೆನ್ಸ್ ಅನ್ನ ಕೊಟ್ಟರೆ ನೆಕ್ಸ್ಟ್ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಏನಿರುತ್ತಲ್ಲ ಇಲ್ಲಿ ಭಾಗವಹಿಸಿದವರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನ್ಯಾಷನಲ್ ಸ್ಪೋರ್ಟ್ಸ್ ಗೇಮ್ ಫಾರ್ ಸ್ಕೂಲ್ಸ್ ಅವ್ರಿಗೆ ಏನಪ್ಪ ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಲಾಸ್ಟ್ಗೆ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇಲ್ಲೇನಂದ್ರೆ ಯಾವುದೇ ತರನಾದ ಸ್ಪರ್ಧಾತ್ಮಕ ಪರೀಕ್ಷೆ ಇರಲ್ಲ, ಬದಲಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಪ್ರಿಫರೆನ್ಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸೆಲೆಕ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಆಲ್ರೆಡಿ ಹೇಳಿದರೆ ಫಸ್ಟ್ ಪ್ರಿಫರೆನ್ಸ್ ಯಾರಪ್ಪ ಅಂದ್ರೆ ಯಾರೆಲ್ಲ ಈ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಅಲ್ಲಿ ಪ್ರಾತಿನಿಧ್ಯವನ್ನ ಕೊಟ್ಟಿರ್ತಾರೆ ಅವರಿಗೆ ಮೊದಲನೇ ಹಂತದ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ನೋಡ್ರಿ ಸೀನಿಯರ್ ಆರ್ ಜೂನಿಯರ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಸ್ ಗೆ ಕೊಡ್ತಾರೆ. ಥರ್ಡ್ ಪ್ರಿಫರೆನ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ ಅವ್ರಿಗೆ ಕೊಟ್ರೆ ಫೋರ್ತ್ ಪ್ರಿಫರೆನ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಫಾರ್ ಸ್ಕೂಲ್ಸ್ ಅಂದ್ರೆ ಸ್ಕೂಲ್ಸ್ ಅಲ್ಲಿ ನೀವೇನು ಟೀಮ್ ಆಗಿ ರೆಪ್ರೆಸೆಂಟ್ ಮಾಡಿದ್ರಲ್ಲ ಅವ್ರಿಗೆ ನಾಲ್ಕನೇ ಆದ್ಯತೆ ಅಥವಾ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಐದನೇ ಆದ್ಯತೆ ಅಥವಾ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಈ ನ್ಯಾಷನಲ್ ಅವಾರ್ಡ್ ಇನ್ ಫಿಸಿಕಲ್ ಎಫಿಷಿಯನ್ಸಿ ಏನಿರುತ್ತಲ್ಲ ಅವ್ರಿಗೆ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಸಿಕ್ಸ್ತ್ ಪ್ರಿಫರೆನ್ಸ್ ಅನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಸ್ಟೇಟ್, ಯೂನಿಯನ್ ಟೆರಿಟರಿ, ಯೂನಿವರ್ಸಿಟಿ ಆರ್ ಸ್ಟೇಟ್ ಸ್ಕೂಲ್ ನೀವು ಏನಾದ್ರೂ ಇವುಗಳಿಗೆ ರೆಪ್ರೆಸೆಂಟೇಷನ್ ಅನ್ನ ಮಾಡಿದ್ರೆ ಎಸ್ಪೆಷಲಿ ಅಂತವ್ರಿಗೆ ಇಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ನ ಯಾವ ತರನಾಗಿ ಹಾಕ್ಬೇಕಂದ್ರೆ ನೀವು ಅಪ್ಲಿಕೇಶನ್ ನ ಆನ್ಲೈನ್ ಮೋಡ್ ಅಲ್ಲಿ ಹಾಕ್ಬೇಕು. ಅದು ಕೂಡ ನೋಡ್ರಿ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ https://dopsportsrecruitment.cepet.gov.in ಮೂಲಕನೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ನೀವು ಹಾಕ್ಬೇಕಾಗಿತ್ತೆ. ಸೊ ಅಪ್ಲಿಕೇಶನ್ಸ್ ನೋಡ್ರಿ ಕ್ಲೋಸ್ ಯಾವಾಗ ಆಗತ್ತೆ ಅಂದ್ರೆ 9/12/2023 ಕ್ಲೋಸ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ ಮಹಿಳಾ ಅಭ್ಯರ್ಥಿಗಳು, ಆಮೇಲೆ ಏನಪ್ಪಾ ಅಂದ್ರೆ SC/ST ಅಭ್ಯರ್ಥಿಗಳು, ಜೊತೆಗೆ ನೋಡ್ರಿ ವಿಕಲಚೇತನ ಅಭ್ಯರ್ಥಿಗಳು, ಜೊತೆಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಆರ್ಥಿಕ ಹಿಂದುಳಿದ ಅಭ್ಯರ್ಥಿಗಳಿಗೆ ಯಾವುದೇ ತರನಾದ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರುವುದಿಲ್ಲ. ನೀವು ಅಪ್ಲಿಕೇಶನ್ ಫೀಸ್ ಅನ್ನ ನೀವೇನ್ ಮಾಡಬಹುದು ಅಂದ್ರೆ UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ಪೇ ಮಾಡಬಹುದಾಗಿದೆ. ಇದು ಏನಪ್ಪಾ ಅಂದ್ರೆ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಗೆ ಯಾವುದೇ ತರನಾದ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ಇರುವಂತಹ ನೇಮಕಾತಿ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.